ನಮಸ್ಕಾರ ಸ್ನೇಹಿತರೆ, ನಾವು ಈ ದಿನ ಈ ಭಾರತದ ಸ್ಥಾನ, ಗಾತ್ರ ಮತ್ತು ವಿಸ್ತೀರ್ಣದ ಬಗ್ಗೆ ವಿಶೇಷವಾಗಿ ಅಧ್ಯಯನವನ್ನು ಮಾಡೋಣ. ಒಂದು ದೇಶ ಸಾಂಸ್ಕೃತಿಕವಾಗಿ ಮತ್ತು ಆರ್ಥಿಕವಾಗಿ ಈ ಸಾಮಾಜಿಕವಾಗಿ ಬೌದ್ಧಿಕವಾಗಿ ಭೌತಿಕವಾಗಿ ಈ ಪ್ರಗತಿಯನ್ನು ಸಾಧಿಸಬೇಕಾದ್ರೆ ಈ ಜಗತ್ತಿಗೆ ಏನಾದರೂ ಕೊಡುಗೆಯನ್ನು ಕೊಡಬೇಕಾದ್ರೆ ಈ ಭೌಗೋಳಿಕತೆ ತುಂಬ ಉಪಯುಕ್ತವಾದಂತಹ ವಿಷಯವಾಗುತ್ತೆ. ಯಾವ ರಾಷ್ಟ್ರದ ಭೌಗೋಳಿಕತೆ ವಿವಿಧತೆಯನ್ನು ಹೊಂದಿದೆ ಆ ರಾಷ್ಟ್ರದಲ್ಲಿ ಸಾಂಸ್ಕೃತಿಕವಾಗಿಯೂ ಆರ್ಥಿಕವಾಗಿಯೂ ಮತ್ತು ಸಾಮಾಜಿಕವಾಗಿ ಧಾರ್ಮಿಕವಾಗಿಯೂ ಕೂಡ ವಿವಿಧತೆಯಲ್ಲಿ ಏಕತೆಯನ್ನು ನಾವು ನೋಡ್ತಾ ಇದ್ದೇವೆ. ಆದ್ದರಿಂದ ಒಂದು ದೇಶ ತನ್ನ ಚೌಕಟ್ಟು ಮತ್ತು ತನ್ನ ಸಂಸ್ಕೃತಿಯನ್ನು ಜಗತ್ತಿನಾದ್ಯಂತ ಪಸರಿಸಬೇಕಾದರೆ ಈ ಭೌಗೋಳಿಕ ಅಂಶಗಳು ತುಂಬ ಮುಖ್ಯವಾದಂಥ ಅಂಶಗಳಾಗ್ತವೆ. ಆದ್ದರಿಂದ ಸ್ಥಾನ, ಗಾತ್ರ ಮತ್ತು ವಿಸ್ತೀರ್ಣದ ಬಗ್ಗೆ ಇವುಗಳು ಕೂಡ ಭೌಗೋಳಿಕತೆಯ ಒಂದು ಅಂಶಗಳಾಗಿದ್ದರಿಂದ ಇವುಗಳನ್ನು ಈ ವಿಡಿಯೋದಲ್ಲಿ ನಾವು ವಿಶೇಷವಾಗಿ ನೋಡುವಂತಹ ಕೆಲಸವನ್ನು ಮಾಡೋಣ. ನಾವು ಭಾರತದ ಒಂದು ಸ್ಥಾನವನ್ನು ಮೊದಲು ಪ್ರಪಂಚದ ಭೂಪಟದೊಂದಿಗೆ ಅಥವಾ ಪ್ರಪಂಚದೊಂದಿಗೆ ಹೋಲಿಕೆ ಮಾಡಿಕೊಂಡು ನಂತರ ನಮ್ಮ ದೇಶದ ಅಕ್ಷಾಂಶ ಮತ್ತು ರೇಖಾಂಶಗಳ ಕಡೆಗೆ ಬರುವಂಥ ಕೆಲಸ ಮಾಡೋಣ. ಸ್ನೇಹಿತರೆ, ಈಗ ನೀವು ಈ ಒಂದು ಸ್ಲೈಡಲ್ಲಿ ಭಾರತದ ಜಗತ್ತಿನ ಭೂಪಟವನ್ನು ನೋಡ್ತಾ ಇದ್ದೀರಾ. ಆ ಜಗತ್ತಿನ ಭೂಪಟವನ್ನು ಉತ್ತರ, ಪೂರ್ವ, ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮವಾಗಿ ವಿಭಾಗ ಮಾಡಿದಂತಹ ಸಂದರ್ಭದಲ್ಲಿ ನಮ್ಮ ಏಷ್ಯಾ ಖಂಡ ಈ ಪೂರ್ವ ಭಾಗದಲ್ಲಿ ಬರುವಂಥದ್ದನ್ನು ನೀವು ನೋಡ್ತಾ ಇದ್ದೀರಾ. ನಮ್ಮ ದೇಶವೂ ಕೂಡ ಅಷ್ಟೇ, ಆ ಏಷ್ಯಾ ಖಂಡದ ದಕ್ಷಿಣದಲ್ಲಿ ಬರ್ತಾ ಇದ್ದು ಈ ಒಂದು ಭಾಗದಲ್ಲಿ ಉತ್ತರ ಗೋಳಾರ್ಧದ ಪೂರ್ವದಲ್ಲಿ ನಮ್ಮ ದೇಶವನ್ನು ನಾವು ನೋಡಬಹುದಾಗಿದೆ. ಆದ್ದರಿಂದ ಜಗತ್ತಿನ ಭೂಪಟದಲ್ಲಿ ನಮ್ಮ ದೇಶದ ಸ್ಥಾನ ಏನು ಅಂತಂದರೆ ಉತ್ತರ ಗೋಳಾರ್ಧದ ಪೂರ್ವ ಭಾಗದಲ್ಲಿ ನಮ್ಮ ದೇಶ ಬರುತ್ತದೆ. ಇನ್ನು ನಮ್ಮ ಭಾರತದ ಒಂದು ಸ್ಥಾನವನ್ನು, ನಮ್ಮ ಭಾರತದ ಒಂದು ಲೊಕೇಶನನ್ನು ನಾವು ಖಂಡಕ್ಕೆ ಪೂರಕವಾಗಿ ನೋಡೋದಾದರೆ ನಮ್ಮ ದೇಶದ ಸ್ಥಾನ ಈ ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿ ಬರ್ತಾ ಇದೆ. ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿ ಸೌದಿ ಅರೇಬಿಯಾ, ಭಾರತ ಮತ್ತು ಥೈಲ್ಯಾಂಡ್ಗಳು ಪರ್ಯಾಯ ದ್ವೀಪ ರಾಷ್ಟ್ರಗಳಾಗಿ ಕಾಣ್ತಾ ಇದ್ದಾವೆ. ಆ ಪರ್ಯಾಯ ದ್ವೀಪ ರಾಷ್ಟ್ರಗಳಲ್ಲಿ ಈ ನಮ್ಮ ಭಾರತವೂ ಕೂಡ ವಿಶೇಷವಾದಂತಹ ಮತ್ತು ವಿಸ್ತೀರ್ಣವಾದಂತಹ ಒಂದು ಪರ್ಯಾಯ ದ್ವೀಪ ರಾಷ್ಟ್ರವಾಗಿದೆ. ಇನ್ನು ನಮ್ಮ ದೇಶದ ಒಂದು ವಿಶೇಷತೆಯನ್ನು ನೋಡುವುದಾದರೆ ಈ 22 ಉತ್ತರ ಅಕ್ಷಾಂಶ, 23.5 ಉತ್ತರ ಅಕ್ಷಾಂಶದಲ್ಲಿ ನಮ್ಮ ದೇಶದ ಮಧ್ಯಭಾಗದಿಂದ ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾದು ಹೋಗಿದೆ. ಆ ಕರ್ಕಾಟಕ ಸಂಕ್ರಾಂತಿ ವೃತ್ತದ ದಕ್ಷಿಣ ಭಾಗವನ್ನು ಈ ತ್ರಿಕೋಣಾಕಾರದಲ್ಲಿ ಹಿಂದೂ ಮಹಾಸಾಗರದಲ್ಲಿ ಚಾಚಿಕೊಂಡಿರುವುದನ್ನು ನಾವು ನೋಡ್ತಾ ಇದ್ದೇವೆ. ನಮ್ಮ ದಕ್ಷಿಣ ಭಾಗದ ತ್ರಿಕೋಣಾಕಾರದ ಒಂದು ಆಕಾರದಲ್ಲಿ ನಮ್ಮ ಭೂಪ್ರದೇಶ ಈ ಹಿಂದೂ ಮಹಾಸಾಗರದ ಒಳಗೆ ಚಾಚಿಕೊಂಡಿರುವುದನ್ನು ನೋಡ್ತಾ ಇದ್ದೇವೆ. ಒಂದು ಕಡೆ ಪಶ್ಚಿಮದ ಕಡೆ ಅರಬ್ಬಿ ಸಮುದ್ರ ಇದ್ದರೆ ಈ ಪೂರ್ವದ ಕಡೆ ಬಂಗಾಳ ಕೊಲ್ಲಿ ಮತ್ತು ದಕ್ಷಿಣದ ಕಡೆ ಈ ಹಿಂದೂ ಮಹಾಸಾಗರವಿದೆ. ಏನೇ ಇರಲಿ, ಈಗ ನಾವು ಪ್ರಮುಖವಾಗಿ ನಮ್ಮ ಭಾರತದ ಅಕ್ಷಾಂಶದ ಬಗ್ಗೆ ವಿವರವಾಗಿ ತಿಳಿದುಕೊಂಡು ಮುಂದೆ ರೇಖಾಂಶಕ್ಕೆ ಹೋಗುವಂಥ ಕೆಲಸ ಮಾಡೋಣ. ನಮ್ಮ ದೇಶದ ಒಂದು ಅಕ್ಷಾಂಶವನ್ನು ನಾವು ನೋಡುವುದಾದರೆ 8.4 ಉತ್ತರ ಅಕ್ಷಾಂಶದಿಂದ ಈ 37.6 ಉತ್ತರದ ಅಕ್ಷಾಂಶದವರೆಗೆ ನಮ್ಮ ದೇಶ ಹರಡಿಕೊಂಡಿದೆ. ಇಲ್ಲಿ ಉತ್ತರದಲ್ಲಿ ನಮ್ಮ ದೇಶದ ತುತ್ತ ತುದಿಯನ್ನು ನಾವು ಇಂದ್ರ ಕೋಲ್ ಅಂತ ಕರಿತಾ ಇದ್ದೇವೆ, ಅದು ಜಮ್ಮು ಕಾಶ್ಮೀರದಲ್ಲಿ ಬರ್ತಾ ಇದೆ. ಅದೇ ರೀತಿಯಾಗಿ ದಕ್ಷಿಣದಲ್ಲಿ ನಮ್ಮ ದೇಶದ ತುತ್ತ ತುದಿಯನ್ನು ನಾವು ಕನ್ಯಾಕುಮಾರಿ ಅಥವಾ ತಮಿಳುನಾಡಿನಲ್ಲಿ ಬರುವಂಥ ಕನ್ಯಾಕುಮಾರಿ ಅಥವಾ ಕೇಪ್ ಆಫ್ ಕಾಮೊರಿನ್ ಎಂದು ಕರೆಯುತ್ತೇವೆ. ಈ ಉತ್ತರದಿಂದ ದಕ್ಷಿಣದ ತುತ್ತ ತುದಿಯ ನಡುವಿನ ಅಂತರವನ್ನು 3,214 ಕಿಲೋಮೀಟರನ್ನು ನಾವು ನೋಡ್ತಾ ಇದ್ದೇವೆ. ಇನ್ನು ನಮ್ಮ ದೇಶದ ವ್ಯಾಪ್ತಿಗೆ ಒಳಗೊಂಡಿರುವಂತಹ ಒಂದು ದ್ವೀಪಗಳನ್ನು ನಾವೇನಾದರೂ ಈ ವಿಸ್ತೀರ್ಣತೆಯಲ್ಲಿ ಕನ್ಸಿಡರ್ ಮಾಡಿದರೆ ನಮ್ಮ ದೇಶದ
ಈ ಅಂಡಮಾನ್ ನಿಕೋಬಾರನ್ನು ನಾವು ಒಳಗೊಂಡು ನೋಡೋದಾದರೆ 6.45 ಉತ್ತರ ಅಕ್ಷಾಂಶದವರೆಗೆ ನಮ್ಮ ದೇಶದ ವಿಸ್ತೀರ್ಣ ದಕ್ಷಿಣದಲ್ಲಿ ವಿಸ್ತಾರವಾಗಿರುವುದನ್ನು ನಾವು ನೋಡ್ತಾ ಇದ್ದೇವೆ. ಏನೇ ಆದರೂ ಕೂಡ ಈ ನಮ್ಮ ದೇಶದ ಅಕ್ಷಾಂಶಕ್ಕೆ ಪೂರಕವಾಗಿ ನೋಡೋದಾದರೆ ನಮ್ಮ ದೇಶದಲ್ಲಿ ಒಟ್ಟಾರೆಯಾಗಿ ಅಕ್ಷಾಂಶೀಯ ವಿಸ್ತೀರ್ಣವನ್ನು ಒಳಗೊಂಡಿರುವಂಥ ಪ್ರದೇಶ ಎಷ್ಟು ಅಂದರೆ 29.2% ಎರಡು ಪ್ರತಿಶತದಷ್ಟು ಅಂತ ಹೇಳ್ಬೋದಾಗಿದೆ. ಇನ್ನು ನಮ್ಮ ದೇಶದ ಮಧ್ಯಭಾಗದಿಂದ ಈ ನಮ್ಮ ದೇಶದ ಮಧ್ಯಭಾಗದಿಂದ 23.5 ಉತ್ತರ ಅಕ್ಷಾಂಶ ಹಾದು ಹೋಗಿದ್ದು ಅದಕ್ಕೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಎಂದು ಕರೆಯಲಾಗುತ್ತೆ. ಈ ಕರ್ಕಾಟಕ ಸಂಕ್ರಾಂತಿ ವೃತ್ತವು ಒಟ್ಟು 8 ರಾಜ್ಯಗಳ ಮೇಲೆ ಹಾದು ಹೋಗುವಂಥ ಕೆಲಸವನ್ನು ಮಾಡಿದೆ. ಆ ರಾಜ್ಯಗಳು ಯಾವುವು ಅಂದರೆ ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ್, ಜಾರ್ಖಂಡ್, ಛತ್ತೀಸ್ಗಢ್ ಮತ್ತು ಪಶ್ಚಿಮ ಬಂಗಾಳ, ಮಿಜೋರಾಂ, ತ್ರಿಪುರ ಮತ್ತು ಮಿಜೋರಾಂ. ಈ 8 ರಾಜ್ಯಗಳ ಮೇಲೆ ಈ ನಮ್ಮ ಈ ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾದು ಹೋಗಿ ಈ ನಮ್ಮ ದೇಶವನ್ನು 2 ಅಕ್ಷಾಂಶದ ಭಾಗಗಳನ್ನಾಗಿ ಮಾಡಿದೆ. ಈ ನಮ್ಮ ಕರ್ಕಾಟಕ ಸಂಕ್ರಾಂತಿ ವೃತ್ತದ ಕೆಳಭಾಗವನ್ನು ಅಂದರೆ ದಕ್ಷಿಣ ಭಾಗವನ್ನು ಉಷ್ಣವಲಯವನ್ನಾಗಿ ಮಾಡಿದರೆ ಈ ಕರ್ಕಾಟಕ ಸಂಕ್ರಾಂತಿ ವೃತ್ತದ ಉತ್ತರ ಭಾಗವನ್ನು ಉತ್ತರ ಮೇಲ್ಭಾಗವನ್ನು ಸಮಶೀತೋಷ್ಣ ವಲಯವನ್ನಾಗಿ ಮಾರ್ಪಾಡು ಮಾಡುವಂತಹ ಒಂದು ಕೆಲಸವನ್ನು ಮಾಡಿದೆ. ಏನೇ ಆದರೂ ಒಟ್ಟಾರೆಯಾಗಿ ನಮ್ಮ ದೇಶ ಈ ದಕ್ಷಿಣದ ತುತ್ತ ತುದಿಯನ್ನು ಇಂದಿರಾ ಪಾಯಿಂಟ್ ಅಂತಾರೆ ಮತ್ತು ಉತ್ತರದ ತುತ್ತ ತುದಿಯನ್ನು ಇಂದಿರಾ ಕೋಲ್ ಎಂದು ಕರೆಯಲಾಗುತ್ತೆ. ಇನ್ನು ಮುಂದುವರೆದು ನಾವು ನೋಡೋದಾದರೆ ಈ ರೇಖಾಂಶಗಳು, ಭಾರತದ ರೇಖಾಂಶ ಪ್ರಮುಖವಾಗಿ ನಿಮಗೆ ಗೊತ್ತಿರುವಂತೆ ಉತ್ತರದಿಂದ ದಕ್ಷಿಣಕ್ಕೆ ಕಾಲ್ಪನಿಕವಾಗಿ ಎಳೆದಂತಹ ಒಂದು ರೇಖೆಯನ್ನು, ಒಂದು ಗೆರೆಯನ್ನು ನಾವು ಮುಖ್ಯವಾಗಿ ರೇಖಾಂಶ ಅಂತ ಕರಿತಾ ಇದ್ದೇವೆ. ಆ ರೇಖಾಂಶೀಯವಾಗಿ ನಮ್ಮ ಭಾರತವನ್ನು ನಾವು ನೋಡುವುದಾದರೆ ಈ 68.7 ಪೂರ್ವ ರೇಖಾಂಶದಿಂದ 97.25 ಪೂರ್ವ ರೇಖಾಂಶದವರೆಗೆ ನಮ್ಮ ಭಾರತದ ವಿಸ್ತೀರ್ಣವನ್ನು ನಾವು ಕಾಣ್ತಾ ಇದ್ದೇವೆ. ಒಟ್ಟಾರೆಯಾಗಿ ರೇಖಾಂಶೀಯವಾಗಿ ನಮ್ಮ ಭಾರತದ ವಿಸ್ತೀರ್ಣತೆಯನ್ನು ನಾವು ನೋಡೋದಾದರೆ 29.18% ವಿಸ್ತೀರ್ಣತೆಯನ್ನು ಪಡೆದುಕೊಂಡಿದೆ. ಈ 29.18% ವಿಸ್ತೀರ್ಣತೆಯ ಇನ್ನೊಂದು ರೀತಿಯ ಉದಾಹರಣೆ ನೋಡೋದಾದರೆ ಪೂರ್ವದಿಂದ ಪಶ್ಚಿಮದ ನಡುವೆ, ಪೂರ್ವದ ಕೊನೆಯಿಂದ ಪಶ್ಚಿಮದ ಕೊನೆ ಅಂದರೆ ಈ ಗುಜರಾತ್ನ ಸರ್ಕ್ರಿಕ್, ಇದು ಪಶ್ಚಿಮದ ಅತ್ಯಂತ ಕಟ್ಟಕಡೆಯ ಪ್ರದೇಶವಾಗಿದ್ದು ಈ ಗುಜರಾತ್ನ ಕಚ್ ಜಿಲ್ಲೆಯಲ್ಲಿ ಬರ್ತಾ ಇದೆ. ಇನ್ನು ಈ ಪೂರ್ವದ ಒಂದು ಕಟ್ಟಕಡೆಯ ಒಂದು ಪ್ರದೇಶ ಅಂದರೆ ಅರುಣಾಚಲ ಪ್ರದೇಶದ ರೋಹಿತೆ ಜಿಲ್ಲೆಯವರೆಗೆ ಈ ಒಂದು ಪೂರ್ವ ರೇಖಾಂಶ ಹರಡಿಕೊಂಡಿರುವುದನ್ನು ನಾವು ನೋಡ್ತಾ ಇದ್ದೇವೆ. ಇದರ ವಿಸ್ತೀರ್ಣ ಎಷ್ಟು ಅಂದರೆ 2933 ಕಿಲೋಮೀಟರ್. ಇನ್ನು ಈ ಪ್ರದೇಶದ ಒಂದು ಕಾಲಮಾನಕ್ಕೆ ತಕ್ಕಂತೆ ಎಷ್ಟು ವಿಭಿನ್ನತೆ ಇದೆ ಅಂದರೆ 2 ಗಂಟೆಗಳ ವಿಭಿನ್ನತೆ ಇದೆ. ನಿಮಗೆಲ್ಲ ಗೊತ್ತಿದೆ, ನಾವು ಗ್ರೀನ್ವಿಚ್ ರೇಖೆಯ ಒಂದು ಸಮಯವನ್ನು ಮತ್ತು ನಮ್ಮ ಸಮಯವಾದಂತಹ 82.5 ಪೂರ್ಣ ರೇಖಾಂಶದ ಸಮಯವನ್ನು ಟ್ಯಾಲಿ ಮಾಡಿದಾಗ 5.5 ಗಂಟೆಗಳ ಒಂದು ವ್ಯತ್ಯಾಸ ಬರ್ತಾ ಇದೆ. ಅದೇ ರೀತಿಯಾಗಿ ಅರುಣಾಚಲ ಪ್ರದೇಶ ಮತ್ತು ಈ ಗುಜರಾತಿನ ಕೊನೆಯ ಭಾಗದ ಒಂದು ವೇಳೆಯನ್ನು ನಾವು ಕ್ಯಾಲ್ಕುಲೇಷನ್ ಮಾಡಿದಾಗ 2 ಗಂಟೆಯ ವ್ಯತ್ಯಾಸವಿರುವುದನ್ನು ನಾವು ನೋಡ್ತಾ ಇದ್ದೇವೆ. ಇನ್ನು ನಾವು ಈ ನಮ್ಮ ದೇಶದಲ್ಲಿ 82.5 ಈ ಪೂರ್ವ ರೇಖಾಂಶ ಬಂದಿರುವುದನ್ನು ನೋಡ್ತಾ ಇದ್ದೇವೆ. ನಮ್ಮ ದೇಶದ ಕಾಲಮಾನವನ್ನು 82.5 ಪೂರ್ವ ರೇಖಾಂಶದಿಂದ ನಾವು ಅಳಿತಾ ಇದ್ದೇವೆ. ಈ 82.5 ಪೂರ್ಣ ರೇಖಾಂಶ ಏನು ಬಂದಿದೆ, ಇದು ನಮ್ಮ ದೇಶದ ಮಧ್ಯಭಾಗ, ನಮ್ಮ ದೇಶದ ಒಂದು ಸೆಂಟರ್ ಫಾಲ್ಟ್ ಅಂತ ನಾವು ಕರಿಬೋದಾಗಿದೆ. ಈ ಒಂದು ಮಧ್ಯಭಾಗವು ಪ್ರಮುಖವಾಗಿ ಉತ್ತರ ಪ್ರದೇಶ್ ಮತ್ತು ಮಧ್ಯಪ್ರದೇಶ್, ಛತ್ತೀಸ್ಗಢ್,
ಒರಿಸ್ಸಾ ಆಂಧ್ರ ಪ್ರದೇಶದ ಮೇಲಿಂದ ಒಟ್ಟಾರೆ ಐದು ರಾಜ್ಯಗಳ ಮೇಲೆ ಹಾದು ಹೋಗಿರುವುದಂತನ್ನು ನಾವು ನೋಡ್ತಾ ಇದ್ದೇವೆ. ಈ ಒಂದು 82.5 ಪೂರ್ಣ ರೇಖಾಂಶವನ್ನು ಅಲಹಾಬಾದ್ ರೇಖೆ ಅಂತಲೂ ಕೂಡ ಕರೀತಾರೆ. ನಮ್ಮ ದೇಶದ ಪ್ರಮಾಣಿತ ಸಮಯ, ಪ್ರಮಾಣೀಕೃತ ಸಮಯ ಎಂದು ಕೂಡ ಕರೆಯಲಾಗುತ್ತೆ. ಇನ್ನೊಂದು ವಿಶೇಷವಾಗಿ ನೋಡೋದಾದರೆ 23.5 ಉತ್ತರ ಅಕ್ಷಾಂಶ ಮತ್ತು 80 ಪೂರ್ವ ರೇಖಾಂಶವನ್ನು ಹೊಂದಿರುವಂತಹ ಒಂದು ರೇಖೆ ಸಂಧಿಸುವಂತಹ ಸ್ಥಳ ಭೂ ಕೇಂದ್ರ, ಭಾರತೀಯ ಭೂ ಕೇಂದ್ರ ಯಾವುದಪ್ಪ ಅಂದರೆ ಮಧ್ಯಪ್ರದೇಶದ ಜಬ್ಬಲ್ಪುರ್ ಎಂದು ಹೇಳಬಹುದು. ಇಷ್ಟು ವಿಚಾರಗಳು ಈ ಅಕ್ಷಾಂಶ ಮತ್ತು ರೇಖಾಂಶಗಳಲ್ಲಿ ನಾವು ವಿಶೇಷವಾಗಿ ನೋಡಬಹುದಾಗಿದೆ. ಇನ್ನು ಕೆಲವೊಂದು ವಿಚಾರಗಳನ್ನು ಈ ಒಂದು ಭಾಗದಲ್ಲಿ ನಾವು ನೋಡುವುದಾದರೆ, ನಮ್ಮ ಭಾರತದ ಭೌಗೋಳಿಕ ಕೇಂದ್ರ ಇನ್ನೂ ಬೇರೆ ಬೇರೆ ಉದಾಹರಣೆಗಳು ಮತ್ತು ಬೇರೆ ಬೇರೆ ಸ್ಥಳಗಳು, ಮಹಾರಾಷ್ಟ್ರದ ನಾಗಪುರ ಕೂಡ ಭಾರತದ ಭೌಗೋಳಿಕ ಕೇಂದ್ರ ಎನ್ನುವಂಥ ಕೆಲವೊಂದು ವಿಚಾರವಿದೆ. ಒಟ್ಟಾರೆಯಾಗಿ ಸದ್ಯದ ಮಟ್ಟಿಗೆ ಭಾರತದ ಭೌಗೋಳಿಕ ಕೇಂದ್ರ ಮಧ್ಯಪ್ರದೇಶದ ಜಬ್ಬಲ್ಪುರ್. ಇನ್ನು ನಾವು ಈ ನಮ್ಮ ಭಾರತದ ಗಾತ್ರ ಮತ್ತು ವಿಸ್ತೀರ್ಣತೆಯ ಬಗ್ಗೆ ನೋಡೋಣ. ಪ್ರಪಂಚದ ಒಟ್ಟಾರೆಯಾಗಿ ನಮ್ಮ ದೇಶದ ಗಾತ್ರ ಮತ್ತು ವಿಸ್ತೀರ್ಣ ಒಟ್ಟಾರೆಯಾಗಿ ನೋಡುವುದಾದರೆ ನಮ್ಮ ದೇಶದ ಒಂದು ವಿಸ್ತೀರ್ಣ ಎಷ್ಟಿದೆ ಅಂತಂದರೆ 32,87,263 ಚದರ್ ಕಿಲೋಮೀಟರ್ ನಮ್ಮ ಭಾರತದ ವಿಸ್ತೀರ್ಣತೆಯನ್ನು ನಾವು ನೋಡ್ತಾ ಇದ್ದೇವೆ. ಈ ಇಷ್ಟು 32,87,263 ಚದರ ಕಿಲೋಮೀಟರನ್ನು ಹೊಂದಿರುವಂತಹ ನಮ್ಮ ಭಾರತದ ಒಟ್ಟಾರೆಯ ವಿಸ್ತೀರ್ಣತೆ ಈ ಪ್ರಪಂಚದ 7ನೆಯ ದೊಡ್ಡ ರಾಷ್ಟ್ರವನ್ನಾಗಿ ಮಾಡಿದೆ. ಇನ್ನು ಮೊದಲು 7 ದೊಡ್ಡ ರಾಷ್ಟ್ರಗಳು ಯಾವುವು ಅಂದರೆ ಅದು ರಷ್ಯಾ, ಎರಡನೇದಾಗಿ ಕೆನಡಾ, ಮೂರನೇದಾಗಿ ಯುನೈಟೆಡ್ ಸ್ಟೇಟ್ಸ್ ಅಮೇರಿಕಾ, 4 ಚೀನಾ, ಇನ್ನು 5 ಬ್ರೆಜಿಲ್, 6 ಆಸ್ಟ್ರೇಲಿಯಾ, 7 ನಮ್ಮ ದೇಶ ಭಾರತ. ಈ 7 ದೇಶಗಳಲ್ಲಿ ರಷ್ಯಾದಲ್ಲಿಯೇ 3 ರಾಷ್ಟ್ರಗಳಿರುವುದು ಒಂದು ವಿಶೇಷವಾಗಿದೆ. ಮತ್ತು ಇಡೀ ಜಗತ್ತಿನಲ್ಲಿಯೇ ಅತಿ ದೊಡ್ಡ ರಾಷ್ಟ್ರವಾದಂಥ ರಷ್ಯಾ ಕೂಡ ನಮ್ಮ ಏಷ್ಯಾ ಖಂಡದ ರಾಷ್ಟ್ರ ಎನ್ನುವುದು ಒಂದು ಹೆಮ್ಮೆಯ ವಿಚಾರವಾಗಿದೆ. ಒಟ್ಟಾರೆಯಾಗಿ 7ನೇ ದೊಡ್ಡ ರಾಷ್ಟ್ರವಾಗಿರುವಂತಹ ಭಾರತವು ಒಟ್ಟು ಪ್ರಪಂಚದ ಒಟ್ಟು ಭೂ ಪ್ರದೇಶದಲ್ಲಿ 2.4% ಭೌಗೋಳಿಕತೆಯನ್ನು ಪಡೆದುಕೊಂಡಿದೆ. ಇನ್ನು ನಾವು 2011 ಒಂದು ಜನಗಣತಿಯ ಪ್ರಕಾರ ನೋಡುವುದಾದರೆ 121 ಕೋಟಿ ಜನಸಂಖ್ಯೆಯನ್ನು ಹೊಂದಿ ಜಗತ್ತಿನ ಈ ಚೀನಾದ ನಂತರ 2ನೇ ಅತಿ ಹೆಚ್ಚು ಜನಸಂಖ್ಯೆಯ ಸಂಖ್ಯೆಯನ್ನು ಹೊಂದಿರುವಂತಹ ರಾಷ್ಟ್ರವಾಗಿಯೂ ಕೂಡ ಹೊರಹೊಮ್ಮಿದೆ. ಒಟ್ಟು ಜನಸಂಖ್ಯೆಯ ದೃಷ್ಟಿಯಿಂದ ನೋಡುವುದಾದರೆ ಪ್ರಪಂಚದ ಒಟ್ಟು ಜನಸಂಖ್ಯೆಯಲ್ಲಿ ಭಾರತದ ಪಾತ್ರ 17.85% ಎಂದು ಹೇಳಬಹುದು. ಇನ್ನು ಇನ್ನೊಂದು ಮುಖ್ಯವಾದಂಥ ವಿಚಾರ ಅಂದರೆ ಜಗತ್ತಿನ ಬೃಹತ್ ಆರ್ಥಿಕತೆಯಲ್ಲಿ 3 ರಾಷ್ಟ್ರಗಳಲ್ಲಿ ಭಾರತವು ಕೂಡ ಒಂದಾಗಿದೆ. USA ಮತ್ತು ಚೀನಾದ ನಂತರ ಭಾರತ 3 ಪ್ರಬುದ್ಧ ಆರ್ಥಿಕ ರಾಷ್ಟ್ರಗಳಲ್ಲಿ ಒಂದು ಆಗಿ ಮೆರೆಯುತ್ತಾ ಇದೆ ಎಂದು ಹೇಳಬಹುದಾಗಿದೆ. ಇನ್ನು ನಮ್ಮ ಭಾರತದ ಭೂಗಡಿಗಳನ್ನು ನೋಡೋದಾದರೆ ಭಾರತದ ಭೂಗಡಿಗಳು ಒಟ್ಟಾರೆಯಾಗಿ ನಮ್ಮ ಭಾರತದ ಭೂ ಪ್ರದೇಶವನ್ನು ನಾವು ಅಧ್ಯಯನ ಮಾಡೋದಾದರೆ 15,200 ಕಿಲೋಮೀಟರ್ ಭೂ ಪ್ರದೇಶವನ್ನು, ಭೂಗಡಿಯನ್ನು ಹೊಂದಿದೆ. ಇನ್ನು ಈ ಭೂ ಪ್ರದೇಶ, ಭೂಗಡಿ ನಮ್ಮ ಭಾರತದ ನೆರೆಹೊರೆಯ ರಾಷ್ಟ್ರಗಳು, ನಮ್ಮ ಭಾರತದೊಂದಿಗೆ ಗಡಿಯನ್ನು ಹಂಚಿಕೊಂಡಿರುವಂಥ ರಾಷ್ಟ್ರಗಳು ಯಾವುವು ಅವುಗಳ ಬಗ್ಗೆ ನಾವು ವಿಶೇಷವಾಗಿ ನೋಡೋಣ. ಇನ್ನು ವಾಯುವ್ಯದಲ್ಲಿ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನಗಳು ನಮ್ಮ ದೇಶದೊಂದಿಗೆ ಗಡಿ ಹಂಚಿಕೊಂಡಿದ್ದಾವೆ. ಇನ್ನು ಉತ್ತರದಲ್ಲಿ ಚೀನಾ, ನೇಪಾಳ, ಭೂತಾನ್ಗಳು ನಮ್ಮ ದೇಶದೊಂದಿಗೆ ಗಡಿ ಹಂಚಿಕೊಂಡಿದ್ದಾವೆ. ಇನ್ನು ಪೂರ್ವಕ್ಕೆ ಬಂದರೆ ಮಯನ್ಮಾರ್ ಮತ್ತು ಬಾಂಗ್ಲಾದೇಶಗಳು ನಮ್ಮ ದೇಶದೊಂದಿಗೆ ಭೂಗಡಿಯನ್ನು ಹಂಚಿಕೊಂಡಿದ್ದಾವೆ. ಅಂದರೆ ಒಟ್ಟಾರೆಯಾಗಿ 7 ರಾಷ್ಟ್ರಗಳು ಭಾರತದೊಂದಿಗೆ ಭೂಗಡಿಯನ್ನು ಹಂಚಿಕೊಂಡಿರುವುದನ್ನು ನಾವು ನೋಡಬಹುದಾಗಿದೆ. ಇಲ್ಲಿ
ನಾವು ಒಂದೊಂದೇ ಭೂಗಡಿಗಳನ್ನು ಭೂಗಡಿ ರಾಷ್ಟ್ರಗಳ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ನೋಡುವಂತಹ ಕೆಲಸವನ್ನು ಮಾಡೋಣ. ಈ ರ್ಯಾಡ್ಕ್ಲಿಫ್ ರೇಖೆ ಇದನ್ನು 1947ರಲ್ಲಿ ಒಂದು ಅಳೆಯಲಾಗಿದ್ದು ಇದು ವಿಶೇಷವಾಗಿ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದೊಂದಿಗಿನ ಗಡಿಯನ್ನು ಭಾರತದೊಂದಿಗಿರುವಂಥ ಗಡಿಯನ್ನು ಅಳೆಯುವಂತಹ ಒಂದು ಗಡಿ ರೇಖೆಯಾಗಿದೆ. ಈ ಪಾಕಿಸ್ತಾನದ ಪಾಲಿಗೆ ನೋಡೋದಾದರೆ ರ್ಯಾಡ್ಕ್ಲಿಫ್ ರೇಖೆ ತನ್ನ ವಿಶೇಷತೆಯನ್ನು ಕಳೆದುಕೊಂಡಿದೆ ಅಂತ ಹೇಳ್ಬೋದು. ಅವರು ಯಾವಾಗ 1948ರಲ್ಲಿಯೇ ಭಾರತದ ಪ್ರದೇಶಗಳನ್ನು ಆಕ್ರಮಣ ಮಾಡಿಕೊಂಡು ಅದನ್ನು ಆಜಾದ್ ಕಾಶ್ಮೀರ್ ಅಂತ ಅದಕ್ಕೆ ನಾಮಕರಣ ಮಾಡಿರುವುದನ್ನು ನಾವು ನೋಡ್ತಾ ಇದ್ದೇವೆ. ಆ ಒಂದು ಕೇಸು ಇನ್ನೂ ವಿಶ್ವಸಂಸ್ಥೆಯಲ್ಲಿ ಇರುವುದು ಕೂಡ ಒಂದು ವಿಶೇಷವಾಗಿದೆ. ಈ ಪ್ರದೇಶದ ಗಡಿ ಭಾಗಗಳಿಗಾಗಿಯೇ ಅನೇಕ ಯುದ್ಧಗಳು ಪಾಕಿಸ್ತಾನ ಮತ್ತು ಭಾರತದೊಂದಿಗೆ ನಡೆದಿವೆ, ಇನ್ನೂ ಕೂಡ ನಡೀತಾ ಇವೆ. ಈ ಪಾಕಿಸ್ತಾನ ಇಲ್ಲಸಲ್ಲದ ಕುತಂತ್ರಗಳನ್ನು ಮಾಡಿಬಿಟ್ಟು ಭಾರತದೊಂದಿಗೆ ಕೀಟಲೆಗಳನ್ನು ಮಾಡ್ಕೊಳ್ತಾ ಇರೋದನ್ನು ನಾವು ಈ ಗಡಿ ಪ್ರದೇಶದಲ್ಲಿ ನೋಡ್ತಾ ಇದ್ದೇವೆ. ಇನ್ನು ಎರಡನೇದಾಗಿ ಈ ಬಾಂಗ್ಲಾದೇಶದೊಂದಿಗೂ ಕೂಡ 1947ರಲ್ಲಿ ರ್ಯಾಡ್ಕ್ಲಿಫ್ ರೇಖೆಯ ಗಡಿಯ ಮೂಲಕ ಗಡಿಯನ್ನು ಹಂಚಿಕೊಳ್ಳಲಾಗಿದೆ. ಇದು ಬಾಂಗ್ಲಾದೇಶ ಭಾರತದೊಂದಿಗೆ ಗಡಿ ಹಂಚಿಕೊಂಡಿರುವಂತಹ ಒಂದು ಅತಿ ದೊಡ್ಡದಾದ ಗಡಿಯನ್ನು ಹೊಂದಿರುವಂಥ ರಾಷ್ಟ್ರವಾಗಿದೆ. 4,096 ಕಿಲೋಮೀಟರ್ಗಳ ಒಂದು ಗಡಿ ಪ್ರದೇಶವನ್ನು ಭಾರತದೊಂದಿಗೆ ಹಂಚಿಕೊಂಡಿದೆ. ಇದು ಕೆಲವೊಂದು ವಿವಾದಗಳನ್ನು ಈ ದೇಶದೊಂದಿಗೂ ಕೂಡ ನಾವು ನೋಡ್ತಾ ಇದ್ದೇವೆ. ಈ ಪರಕ್ಕ ಅಣೆಕಟ್ಟು ಈ ಕಲ್ಕತ್ತಾ ಬಂದರಿನ ಒಂದು ಒತ್ತಡವನ್ನು ಕಡಿಮೆ ಮಾಡೋದಕ್ಕೋಸ್ಕರವಾಗಿ ಭಾರತ ಬಾಂಗ್ಲಾದೇಶದ ಒಂದು ವಿರೋಧದಲ್ಲಿಯೇ ಗಂಗಾ ನದಿಗೆ ಅಡ್ಡಲಾಗಿ ಪರಕ್ಕ ಅಣೆಕಟ್ಟನ್ನು ಕಟ್ಟಲಾಗಿದೆ. ಇನ್ನು ಇತ್ತೀಚೆಗೆ ನೋಡೋದಾದರೆ ಈ ಎನ್ಕ್ಲೇವ್ಗಳ ಒಂದು ತೆಗೆದುಕೊಳ್ಳುವಿಕೆ ಈ ಎನ್ಕ್ಲೇವ್ಗಳು ಏನು ಅಂತಂದರೆ ಒಂದು ದೇಶದ ಒಳಗೆ ಇರುವಂತಹ ಆದರೆ ನೆರೆಯ ರಾಷ್ಟ್ರದ ಒಂದು ರಾಜ್ಯದ ವ್ಯಾಪ್ತಿಯನ್ನು ಒಳಗೊಂಡಿರುವಂತಹ ಈ ಪ್ರದೇಶವನ್ನು ನಾವು ಎನ್ಕ್ಲೇವ್ ಅಂತ ಕರಿತಾ ಇದ್ದೇವೆ. ಅಂದರೆ ಬಾಂಗ್ಲಾದೇಶದ ಭೂಪ್ರದೇಶ ಆದರೆ ಭಾರತದ ರಾಜ್ಯಗಳಿಂದ ಸುತ್ತುವರೆದಿದೆ, ಅಂತಹ ಒಂದು ಪ್ರದೇಶವನ್ನು ಎನ್ಕ್ಲೇವ್ ಅಂತ ಕರೆಯಲಾಗುತ್ತೆ. ಈ 2015ರಲ್ಲಿ 100ನೇ ತಿದ್ದುಪಡಿ ಕಾಯ್ದೆಯ ಮೂಲಕ ಈ ಬಾಂಗ್ಲಾದೇಶಕ್ಕೆ 111 ಎನ್ಕ್ಲೇವ್ಗಳನ್ನು ಬಿಟ್ಟುಕೊಡಲಾಗಿದೆ. ಭಾರತದಿಂದ ಇದೇ ರೀತಿಯ ಒಂದು ಸಮಸ್ಯೆ ಇದ್ದಂತಹ ಒಂದು 111 ಎನ್ಕ್ಲೇವ್ಗಳನ್ನು ಈ ಬಾಂಗ್ಲಾದೇಶಕ್ಕೆ ಹಸ್ತಾಂತರ ಮಾಡಲಾಗಿದೆ. ಅಂದರೆ ಈ 111ರ ಒಟ್ಟು ವಿಸ್ತೀರ್ಣ ಎಷ್ಟು ಅಪ್ಪ ಅಂದರೆ 17,160 ಕಿಲೋಮೀಟರ್ಗಳು, ಸಾರಿ ಎಕರೆಗಳು 17,160 ಎಕರೆಗಳು ಎಂದು ಹೇಳಬಹುದು. ಇದಕ್ಕೆ ಪ್ರತಿಯಾಗಿ ಬಾಂಗ್ಲಾದೇಶವು ಕೂಡ 51 ಎನ್ಕ್ಲೇವ್ಗಳನ್ನು ಭಾರತಕ್ಕೆ ಬಿಟ್ಟುಕೊಟ್ಟಿದ್ದು ಅದರ ವ್ಯಾಪ್ತಿ ಎಷ್ಟು ಅಂದರೆ 7,110 ಎಕರೆ ಎಂದು ಹೇಳಬಹುದಾಗಿದೆ. ಇನ್ನು ಬಾಂಗ್ಲಾದೇಶದೊಂದಿಗೆ ತುಂಬ ಒಳ್ಳೆಯ ಸಂಬಂಧಗಳನ್ನು ಇಟ್ಟುಕೊಂಡಿದ್ದು 1973ರ ಯುದ್ಧದಲ್ಲಿ ಭಾರತದ ಒಂದು ಸಹಾಯದಿಂದ ಸ್ವತಂತ್ರ ರಾಷ್ಟ್ರವಾಗಿರುವುದನ್ನು ನಾವು ಸ್ಮರಿಸಬಹುದಾಗಿದೆ. ಇನ್ನು ಮುಂದುವರೆದು ನಾವು ಈ ಡ್ಯುರಾಂಡ್ ರೇಖೆ ಬಗ್ಗೆ ನೋಡೋದಾದರೆ ಅಫ್ಘಾನಿಸ್ತಾನದೊಂದಿಗೆ ಗಡಿಯನ್ನು ಹಂಚಿಕೊಂಡಿರುವಂತಹ ನಮ್ಮ ಭಾರತ ಈ ಡ್ಯುರಾಂಡ್ ರೇಖೆಯನ್ನು 1894ರಲ್ಲಿ ಈ ಡ್ಯುರಾಂಡ್ ಎನ್ನುವಂಥವರು ಈ ರೇಖೆಯನ್ನು ಈ ಗಡಿ ಭಾಗವನ್ನು ನಿರ್ಧರಿಸಿಕೊಟ್ಟಿದ್ದಾರೆ. ಆ ಪಾಕಿಸ್ತಾನ ಕಾಶ್ಮೀರ ಭಾಗದಲ್ಲಿ 80 ಕಿಲೋಮೀಟರ್ ಗಡಿ ರೇಖೆಯನ್ನು ಹೊಂದಿರುವುದಂತನ್ನು ನಾವು ನೋಡ್ತಾ ಇದ್ದೇವೆ. ಈ ಕಾಶ್ಮೀರದ ಮೇಲ್ಭಾಗದಿಂದ ಇದು ಗಡಿ ರೇಖೆಯನ್ನು ಹಂಚಿಕೊಂಡಿವೆ. ಇನ್ನು ನಾವು ವಿಶೇಷವಾಗಿ ನೋಡೋದಾದರೆ ಈ ಮ್ಯಾಕ್ ಮಹೋನ್ ರೇಖೆ ಚೀನಾ ಮತ್ತು ಭಾರತದ ನಡುವಿನ ಈ ರೇಖೆ 1914ರಲ್ಲಿ ನಿರ್ಧರಿಸಲಾಗಿದೆ. ಇದೊಂದು ಅಪೂರ್ಣವಾದ ರೇಖೆಯಾಗಿದ್ದು ಹೆಚ್ಚು ಕಡಿಮೆ ಸಾಕಷ್ಟು ವಿವಾದಕ್ಕೆ ಎಡೆಮಾಡಿಕೊಟ್ಟಿದೆ. ಇದು ಒಟ್ಟು ಚೀನಾ ಭಾರತದೊಂದಿಗೆ 3,917 ಕಿಲೋಮೀಟರ್ಗಳಷ್ಟು ಗಡಿ ವ್ಯಾಪ್ತಿಯನ್ನು ಹೊಂದಿದ್ದು ಇದು ಒಟ್ಟಾರೆಯಾಗಿ ಜಮ್ಮು ಕಾಶ್ಮೀರ್, ಹಿಮಾಚಲ ಪ್ರದೇಶ್, ಉತ್ತರಾಖಂಡ್, ಸಿಕ್ಕಿಂ ಮತ್ತು ಅರುಣಾಚಲ ಪ್ರದೇಶದೊಂದಿಗೆ
ತನ್ನ ಗಡಿಯನ್ನು ಹಂಚಿಕೊಂಡಿದೆ ಮತ್ತು ಗಡಿ ವಿವಾದವನ್ನು ಕೂಡ ಹೊಂದಿದೆ. 1962ರಲ್ಲಿ ಈ ಚೀನಾ ಭಾರತದ ಮೇಲೆ ದಾಳಿ ಮಾಡಿ ಕಾಶ್ಮೀರದ ಈ ಅಕ್ಸಾಯ್ ಚಿನ್ ಪ್ರದೇಶ ಮತ್ತು ಅರುಣಾಚಲ ಪ್ರದೇಶದಲ್ಲಿ ಹಲವಾರು ಭಾಗಗಳನ್ನು ವಶಪಡಿಸಿಕೊಂಡಿತ್ತು. ಆದರೆ ಅಂತಾರಾಷ್ಟ್ರೀಯ ಒತ್ತಡದಿಂದಾಗಿ ಅರುಣಾಚಲ ಪ್ರದೇಶದಿಂದ ಕಾಲ್ಕಿತ್ತಿದೆ. ಆದರೆ ಭಾರತದಲ್ಲಿರುವಂಥ ಕಾಶ್ಮೀರದಲ್ಲಿರುವಂತಹ ಒಂದು ಅಕ್ಸಾಯ್ ಚಿನ್ ಈ ಚೀನಾ ಆಕ್ರಮಿತ ಪ್ರದೇಶ ಇನ್ನೂ ಕೂಡ ವಿವಾದದಲ್ಲಿದೆ ಎಂದು ಹೇಳಬಹುದು. ಮೊನ್ನೆ ಮೊನ್ನೆ ಈ ಪುಲ್ವಾಮಾ ದಾಳಿಯಲ್ಲಿ ನಮ್ಮ ಭಾರತದ ಸೈನಿಕರನ್ನು ಭಾರತದ ಮೇಲೆ ಅಕ್ರಮವಾಗಿ ದಾಳಿ ಮಾಡಿಬಿಟ್ಟು ಈ ಕೊಂದಂತಹ ಒಂದು ಉದಾಹರಣೆಗಳನ್ನು ನೋಡುವುದಾದರೆ ಭಾರತದೊಂದಿಗೆ ನಮ್ಮ ಈ ಚೀನಾದ ಸಂಬಂಧ ತುಂಬ ದೋಷಪೂರಿತವಾಗಿದೆ ಎಂದು ನಾವು ಹೇಳಬಹುದಾಗಿದೆ. ಇನ್ನು ಈ ಮಯನ್ಮಾರ್ ರಾಷ್ಟ್ರವು ಕೂಡ 1458 ಕಿಮಿ ಪ್ರದೇಶದ ಗಡಿಯನ್ನು ಹೊಂದಿದ್ದು ಇದು ಬ್ರಹ್ಮಪುತ್ರ ಮತ್ತು ಇರುವಾಡಿ ನದಿಗಳ ಜಲಾಯನ ಕ್ಷೇತ್ರಗಳಿಂದ ಜಲ ವಿಭಾಜಕವಾಗಿದೆ ಎಂದು ಹೇಳ್ಬೋದು. ಇನ್ನು ಈ ನೇಪಾಳದ ಬಗ್ಗೆ ನಾವು ವಿಶೇಷವಾಗಿ ಹೇಳಲೇಬೇಕಾಗುತ್ತೆ. ಈ ನೇಪಾಳ ನಮ್ಮ ದೇಶದೊಂದಿಗೆ ಪ್ರಮುಖವಾಗಿ 1752 ಕಿಲೋಮೀಟರ್ ಗಡಿಯನ್ನು ಹೊಂದಿಕೊಂಡು ಉತ್ತರ ಭಾಗದಲ್ಲಿರುವಂತಹ ಭಾರತದ ಸಂಸ್ಕೃತಿಯೊಂದಿಗೆ ಒಂದೇ ರೀತಿಯ ಸಂಸ್ಕೃತಿಯನ್ನು ಹೊಂದಿರುವಂತಹ ಒಂದು ರಾಷ್ಟ್ರ ಎಂದು ಹೇಳ್ಬೋದು. ಈ ಒಂದು ನೇಪಾಳ ಬಿಹಾರ್, ಉತ್ತರಾಖಂಡ್, ಉತ್ತರ ಪ್ರದೇಶ್, ಸಿಕ್ಕಿಂ ಮತ್ತು ವೆಸ್ಟ್ ಬೆಂಗಾಲ್ ಜೊತೆಗೆ ಗಡಿಯನ್ನು ಹಂಚಿಕೊಂಡಿರುವಂಥದ್ದನ್ನು ನಾವು ನೋಡ್ಬೋದು. ಇನ್ನು 1814ರಿಂದ 16ರ ಕಾಲಾವಧಿಯಲ್ಲಿ ಈ ಆಂಗ್ಲೋ ನೇಪಾಳ್ ಯುದ್ಧಗಳು ನಡೆದು ಈ ಬ್ರಿಟಿಷರೊಂದಿಗೆ ಒಂದು ಒಪ್ಪಂದವಾಗುತ್ತೆ. ಆ ಒಪ್ಪಂದ ಯಾವುದು ಅಂತಂದರೆ ಅದು ಸಗೌಲಿ ಒಪ್ಪಂದ. ಈ ಸಗೌಲಿ ಒಪ್ಪಂದದ ಪ್ರಕಾರ ಈ ಭಾರತದೊಂದಿಗೆ ಗಡಿ ಹಂಚಿಕೊಳ್ಳುವಂಥ ಒಂದು ಕೆಲಸ ನಡೆಯುತ್ತೆ. ಉತ್ತರಾಖಂಡದಲ್ಲಿ ಸಗೌಲಿ ಒಪ್ಪಂದದ ಪ್ರಕಾರ ಉತ್ತರಾಖಂಡದಲ್ಲಿ ಕಾಳಿ ನದಿಯ ಒಂದು ದಂಡೆಗಳು, ಬಲದಂಡೆ ಮತ್ತು ಎಡದಂಡೆಗಳು ಪ್ರಮುಖವಾಗಿ ಭಾರತದ ಒಂದು ಗಡಿಯಾಗಿರ್ತವೆ. ಆ ಕಡೆ ಬಲದಂಡೆ ಅದು ನೇಪಾಳದ ಗಡಿಯಾಗಿರುತ್ತೆ. ಇನ್ನು ಈ ಉತ್ತರ ಪ್ರದೇಶದ ಕಡೆಗೆ ನಾವು ಬರೋದಾದರೆ ಅಲ್ಲಿ ಗಂಡಕಿ ನದಿ ಅಂತ ಹರಿಯುತ್ತೆ. ಅಲ್ಲಿಯ ಬಲದಂಡೆ ನೇಪಾಳದ ಗಡಿಯಾಗುತ್ತೆ, ಎಡದಂಡೆ ನಮ್ಮ ಭಾರತದ ಗಡಿಯಾಗಿ ಮಾರ್ಪಡುತ್ತೆ. ಆದರೆ 2019 ನವೆಂಬರ್ 2ರಂದು ನಮ್ಮ ಭಾರತ ದೇಶ ಹೊಸದಾದ ಒಂದು ನಕ್ಷೆಯನ್ನು ರಚನೆ ಮಾಡಿಕೊಳ್ಳುತ್ತೆ. ಆ ನಕ್ಷೆಯಲ್ಲಿ ನೇಪಾಳದ ಅಪಾದನೆ ಏನು ಅಂತಂದರೆ, ನೇಪಾಳದ ವಿವಾದ ಏನು ಅಂತಂದರೆ, ಭಾರತ 2019ರಲ್ಲಿ ರಚನೆ ಮಾಡಿಕೊಂಡಿರುವಂತಹ ತನ್ನ ಭೂಪಟದಲ್ಲಿ ನಮ್ಮ ಪ್ರದೇಶವನ್ನು ಸೇರಿಸಿಕೊಂಡಿದೆ. ಅದೇನು ಸುಮ್ಮನೆ ಕೂಡಲಿಲ್ಲ, 2020 ಏಪ್ರಿಲ್ ಮೇದಲ್ಲಿ ಅದು ಕೂಡ ಒಂದು ನಕ್ಷೆಯನ್ನು, ತನ್ನ ಭೂಪಟವನ್ನು ರಚನೆ ಮಾಡಿಕೊಂಡು ಅದರಲ್ಲಿ ಭಾರತದ ಕೆಲವು ಪ್ರದೇಶಗಳನ್ನು ಸೇರಿಸಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿದೆ. ಇಲ್ಲಿ ನಾವು ಕಾಲಾಪಾನಿ, ಲಿಪುಲೇಖ್ ಮತ್ತು ಸುಸ್ತಾ ವಿವಾದಗಳನ್ನು ಸ್ವಲ್ಪ ನೋಡೋಣ. ಈ ಕಾಲಾಪಾನಿ ಎನ್ನುವಂತಹ ಪ್ರದೇಶ ಏನಿದೆ ಅಂತಂದರೆ, ಇದು ಪ್ರಮುಖವಾಗಿ ಭಾರತ ಈ ಸಿಕ್ಕಿಂ ಭಾಗದಲ್ಲಿ ಬರ್ತಾ ಇದ್ದು, ಇದು ಉತ್ತರಾಖಂಡ ಭಾಗದಲ್ಲಿದ್ದು, ಇದು ಭಾರತ, ಚೀನಾ ಮತ್ತು ನೇಪಾಳಗಳು ಸೇರುವಂತಹ ಒಂದು ತ್ರಿವಳಿ ಸಂಗಮ ಬಿಂದು ಅಂತ ಹೇಳ್ಬೋದು. ಈ ಒಂದು ಪ್ರದೇಶದಲ್ಲಿ ಹುಟ್ಟುವಂತಹ ಹಲವಾರು ಉಪನದಿಗಳು ಸೇರಿಕೊಂಡು ಕಾಳಿ ನದಿಯಾಗುತ್ತೆ. ಈ ಕಾಳಿ ನದಿಗೆ ನಿರ್ದಿಷ್ಟವಾದಂತಹ ಒಂದು ಅರಿವು ಇಲ್ಲ, ಉಪನದಿಗಳ ಸಂಗ್ರಹವಾಗಿ ಕಾಳಿ ನದಿಯಾಗಿ ಹರಿಯುತ್ತೆ. ಈ ನೇಪಾಳಿಯರ ಒಂದು ವಿವಾದ ಏನು ಅಂತಂದರೆ, ಭಾರತದಲ್ಲಿ ಒತ್ತುವರಿಯಾಗಿರುವಂತಹ ಈ ಕಾಳಿ ನದಿಯ ಉಪನದಿ ಅದೇ ಕಾಳಿ ನದಿ ಎಂದು ಹೇಳುತ್ತೆ. ಭಾರತೀಯರ ಒಂದು ವಿವಾದ ಏನು ಅಂತಂದರೆ, ಈ ನೇಪಾಳದ ಕಡೆ ಒತ್ತುವರಿಯಾಗಿ ಹರಿತಾ ಇರುವಂತಹ ಇನ್ನೊಂದು ಉಪನದಿ ಅದು ನೇಪಾಳದ ನಮ್ಮ ಭಾರತದ ಗಡಿ ಎಂದು ಹೇಳುವಂತಹ ಒಂದು ಪರಸ್ಪರ ದೋಷಾರೋಪಣೆ ಇದೆ. ಇನ್ನು ಸುಸ್ತಾ ವಿವಾದವನ್ನು ನೋಡೋದಾದರೆ, 1814-16ರ ಕಾಲಾವಧಿಯಲ್ಲಿ ಈ ಸುಸ್ತಾ ನದಿ ಗಂಡಕಿ ನದಿಯ ಬಲದಂಡೆಯ ಮೇಲೆ ಇತ್ತು.
ಬಲದಂಡೆಯ ಮೇಲೆ ಇದ್ದಿದ್ದರಿಂದ ನೇಪಾಳ ಆ ಪ್ರದೇಶವನ್ನು ತನ್ನ ಒಂದು ಪ್ರದೇಶಕ್ಕೆ ತನ್ನ ಒಂದು ಜಿಲ್ಲೆಗಳಿಗೆ ಸೇರಿಸಿಕೊಳ್ಳುವಂಥ ಒಂದು ಕೆಲಸ ಮಾಡುತ್ತೆ. ಆದರೆ ಪ್ರಸ್ತುತದ ಒಂದು ದಿನಮಾನದಲ್ಲಿ ಈ ನೇಪಾಳದ ಸುಸ್ತಾ ಪ್ರದೇಶವನ್ನು ಗಂಡಕಿ ನದಿ ಆ ಒಂದು ತನ್ನ ಅರಿವನ್ನು ಬದಲಾಯಿಸಿಕೊಂಡು ಈ ಸುಸ್ತಾ ಪ್ರದೇಶವನ್ನು ಎಡಕ್ಕೆ ಮಾಡಿ ತಾನು ಆ ಬಲಕ್ಕೆ ಅರಿಯುವಂಥ ಒಂದು ಕೆಲಸವನ್ನು ಮಾಡಿತು. ಆದ್ದರಿಂದ ಭಾರತ ಏನು ಮಾಡಿಬಿಡ್ತು, ಈ ಸುಸ್ತಾ ಪ್ರದೇಶ ಎಡಕ್ಕಿದೆ, ಗಂಡಕಿ ನದಿಯ ಎಡಭಾಗದಲ್ಲಿದೆ, ಅದು ನಮ್ಮ ದೇಶಕ್ಕೆ ಸೇರಿದ್ದು ಅಂದು ಆ ಸುಸ್ತಾ ಒಂದು ಪ್ರದೇಶವನ್ನು ಉತ್ತರ ಪ್ರದೇಶದ ರಾಜ್ಯದ ಒಂದು ಭೂಪಟದಲ್ಲಿ ತೋರಿಸುವಂಥ ಕೆಲಸ ಮಾಡಿತು. ಅದು ಕೂಡ ಒಂದು ವಿವಾದ. ಇನ್ನು ಲಿಪುಲೇಖ್ ಅಂತಂದರೆ ಈ ಮಾನಸ ಸರೋವರ, ಈ ಮಾನಸ ಸರೋವರಕ್ಕೆ ಮಾರ್ಗವನ್ನು ಕಲ್ಪಿಸುವುದಕ್ಕೋಸ್ಕರವಾಗಿ ಈ ಕಾಲಪಾಣಿ ನದಿ ಮಾರ್ಗದ ಮೂಲಕ ಇರುವಂಥ ಒಂದು ರಸ್ತೆಯನ್ನು ದುರಸ್ತಿ ಮಾಡ್ತಾ ಇತ್ತು ಲಿಪುಲೇಖ್ ಪ್ರದೇಶದಲ್ಲಿ. ಆ ಒಂದು ಪ್ರದೇಶ ನೇಪಾಳಕ್ಕೆ ಸೇರಿದ್ದು ಎನ್ನುವಂಥ ವಿವಾದವನ್ನು ತೆಗೆದುಕೊಂಡು ನೇಪಾಳ ಅದನ್ನು ವಿರೋಧಿಸುವಂತಹ ಕೆಲಸವನ್ನು ಮಾಡ್ತಾ ಇದೆ. ಏನೇ ಆಗಲಿ, ಇತ್ತೀಚೆಗೆ ಮಾತ್ರ ಚೀನಾದ ಕಡೆ ಒಲವನ್ನು ತೋರಿಸುತ್ತಿರುವಂಥ ನೇಪಾಳ ಮೊದಲಿನಿಂದಲೂ ಕೂಡ ಭಾರತದೊಂದಿಗೆ ಅನ್ಯೋನ್ಯವಾದಂತಹ ಒಂದು ಸಂಬಂಧ ಹೊಂದಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಇನ್ನು ನಾವು ವಿಶೇಷವಾಗಿ ಜಲರೇಖೆಗಳನ್ನು ನೋಡೋಣ. ಜಲರೇಖೆಗಳು ಏನು ಅಂತಂದರೆ ಜಲ ಭಾಗದಿಂದ ಭಾರತದೊಂದಿಗೆ ಗಡಿಗಳನ್ನು ಹಂಚಿಕೊಂಡಿರುವಂತಹ ರಾಷ್ಟ್ರಗಳು. ಈ ಶ್ರೀಲಂಕಾ ಅದರಲ್ಲಿ ಪ್ರಮುಖವಾದಂತಹ ಒಂದು ರಾಷ್ಟ್ರವಾಗಿದೆ. ಇದು ನಮ್ಮ ದೇಶದ ಆಗ್ನೇಯ ಭಾಗದಲ್ಲಿ ಬರುತ್ತೆ. ಇದು ಮಣ್ಣಾರ್ ಅಖಾತ್, ಮಣ್ಣಾರ್ ಕಾಲುವೆ ಮತ್ತು ಪಾಕ್ ಜಲಸಂಧಿಗಳ ಮೂಲಕ ನಮ್ಮ ಭಾರತದೊಂದಿಗೆ ಒಂದು ಗಡಿ ಸಂಬಂಧವನ್ನು ಹಂಚಿಕೊಂಡಿರುವಂಥದ್ದನ್ನು ನೋಡ್ಬೋದು. ಕಚ್ಚೆ ತೀವು ಎನ್ನುವಂಥ ಪ್ರದೇಶ ತಮಿಳುನಾಡಿನ ಒಂದು ಪ್ರದೇಶವಾಗಿದ್ದು ಕಾರಣಾಂತರದಿಂದ 1974 ಭಾರತ ಅದನ್ನು ಶ್ರೀಲಂಕಾಕ್ಕೆ ಬಿಟ್ಟುಕೊಟ್ಟಿರುವುದನ್ನು ನಾವು ನೋಡ್ಬೋದು. ಈ ಶ್ರೀಲಂಕಾದೊಂದಿಗೆ ಭಾರತದ ಒಂದು ಉತ್ತಮವಾದಂಥ ಸಂಬಂಧ ಸಹಕಾರಗಳಿವೆ. ಈಗ ಪ್ರಸ್ತುತದಲ್ಲಿ ಕೆಲವು ವರ್ಷಗಳ ಹಿಂದೆ ತನ್ನ ದೇಶದ ಶ್ರೀಲಂಕಾ ದೇಶದ ಪಂಬನ್ ಕಾಲುವೆಯನ್ನು ಈ ಚೀನಾಕ್ಕೆ ಲೀಸ್ಗೆ ಕೊಟ್ಟಿರುವುದರಿಂದ ಭಾರತ ಮತ್ತು ಶ್ರೀಲಂಕಾದ ಸಂಬಂಧಗಳು ತಕ್ಕ ಮಟ್ಟಿಗೆ ಸಡಿಲಗೊಂಡಿವೆ ಎಂದು ಹೇಳ್ಬೋದು. ಇನ್ನು ಗ್ರೇಟ್ ಚಾನಲ್, ನಮ್ಮ ದೇಶದ ಪ್ರಮುಖ ದ್ವೀಪ ಕೇಂದ್ರಾಡಳಿತ ಪ್ರದೇಶಗಳಾದಂತಹ ಅಂಡಮಾನ್ ನಿಕೋಬಾರ್ಗಳು ಈ ಕಡೆ ಬರುವಂತಹ ಈ ಅಗ್ನೇಯ ಕಡೆ ಬರುವಂತಹ ಈ ಸುಮತ್ರ ದ್ವೀಪಗಳೊಂದಿಗೆ ಇರುವಂತಹ ಗಡಿಯನ್ನು ಹಂಚಿಕೊಂಡಿರುವ ಒಂದು ಭಾಗವನ್ನು ಪ್ರತ್ಯೇಕಿಸುವಂತಹ ಒಂದು ಭಾಗವು ಯಾವುದು ಅಂತಂದರೆ ಗ್ರೇಟ್ ಚಾನಲ್. ಗ್ರೇಟ್ ಚಾನಲ್ ಅಂಡಮಾನ್ ನಿಕೋಬಾರ್ಗಳನ್ನು ಸುಮತ್ರ ದ್ವೀಪಗಳಿಂದ ಪ್ರತ್ಯೇಕಿಸುವಂತಹ ಒಂದು ಕೆಲಸವನ್ನು ಮಾಡುತ್ತೆ. ಇನ್ನು ಮುಂದುವರೆಯದು ಹೇಳುವುದಾದರೆ ನಮ್ಮ ದೇಶದ ವ್ಯಾಪ್ತಿಗೆ ಒಳಪಟ್ಟಿರುವಂತೆಯೇ 1197 ದ್ವೀಪಗಳು ನಮ್ಮ ದೇಶದ ಆಡಳಿತಕ್ಕೆ ಒಳಪಟ್ಟಿವೆ. ಇನ್ನು ಈ ಸಮುದ್ರ ಭಾಗದಲ್ಲಿ ನಾವು ನೋಡೋದಾದರೆ ಈ ಭೂ ಪ್ರದೇಶದಿಂದ ಸಮುದ್ರ ಭಾಗದ ಆಳಕ್ಕೆ 12 NM ಯಾವ ರೀತಿಯಾಗಿ ಒಂದು ರಾಷ್ಟ್ರ ತನ್ನ ಪ್ರದೇಶದಲ್ಲಿ ಬರುವಂಥ ಭೌಗೋಳಿಕತೆಯ ಮೇಲೆ ಅಖಂಡ ಹೊಂದಿರುತ್ತೆ, ಅದೇ ರೀತಿಯಾಗಿ ಆ ಸಮುದ್ರದ ಭಾಗದಲ್ಲಿ ಆ ಒಂದು ದೇಶಕ್ಕೆ ಅಂಟಿಕೊಂಡಿರುವಂತಹ ಸಾಗರದ ಭಾಗದಲ್ಲಿ 12 NM ಅಂದರೆ 22 km ಅಷ್ಟು ವ್ಯಾಪ್ತಿಯಲ್ಲಿ ಸಮುದ್ರದಲ್ಲಿ ತನ್ನ ಅಖಂಡ ಹೊಂದಿರುತ್ತೆ ಎಂದು ಹೇಳಬಹುದಾಗಿದೆ. ಇನ್ನು ಇಷ್ಟು ವಿಚಾರಗಳು ಯಾವ ದೇಶದೊಂದಿಗೆ ಗಡಿಯನ್ನು ಹಂಚಿಕೊಂಡಿದ್ದಾವೆ ಅನ್ನೋದ್ರ ಬಗ್ಗೆ ಈ ಒಂದು ಸ್ಲೈಡಲ್ಲಿ ವಿಶೇಷವಾಗಿ ಇದೆ, ಇದನ್ನು ನೀವು ಪಾಸ್ ಮಾಡಿ ನೋಡಬಹುದು. ಇನ್ನು ನಾವು ಪ್ರಮುಖವಾಗಿ ನೋಡುವಂಥ ಒಂದು ವಿಚಾರ ಅಂದರೆ ಇಷ್ಟು ಭಾರತದ ವಿಸ್ತೀರ್ಣ ಏನು, ಭಾರತದ ಸ್ಥಾನ ಏನು, ಭಾರತದ ಒಂದು ಪ್ರದೇಶಗಳ ಬಗ್ಗೆ, ಗಡಿ ಭೂಭಾಗಗಳ ಬಗ್ಗೆ ಮತ್ತು ಜಲ ಗಡಿ ಭಾಗಗಳ ಬಗ್ಗೆ ನೋಡಿದ್ದೀವಿ. ಇನ್ನು ಕೊನೆಯದಾಗಿ ಒಂದು ಪ್ರಶ್ನೆಯನ್ನು ಕೇಳೋದ್ರ ಮೂಲಕ ಈ ವಿಡಿಯೋವನ್ನು ನಾವು ಮುಗಿಸ್ತಾ ಇದ್ದೀವಿ. ಆ ಪ್ರಶ್ನೆ ಏನಂದರೆ 23.5 degrees ಕರ್ಕಾಟಕ ಸಂಕ್ರಾಂತಿ ಋತುವು ಭಾರತದ ಮೇಲೆ ಪಶ್ಚಿಮದಿಂದ ಪೂರ್ವಕ್ಕೆ ಹಾದು ಹೋಗುವಾಗ ಬರುವ ಎರಡನೇ ರಾಜ್ಯ ಯಾವುದು? ಆಯ್ಕೆಗಳು ಇದ್ದಾವೆ ಸ್ನೇಹಿತರೆ. ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಕಳಿಸಿ. ಹಾಗೆ ಏನಾದರೂ ಲೋಪಗಳಿದ್ದರೆ ಅವುಗಳನ್ನು ಕೂಡ ನೀವು ಹೇಳುವಂತಹ ಕೆಲಸವನ್ನು ಮಾಡಬೇಕು ಅಂತ ಹೇಳ್ತಾ ನಾವು ಈ ಒಂದು ವಿಡಿಯೋವನ್ನು
ಪೂರ್ಣವಾಗಿ ಮುಗಿಸ್ತಾ ಇದ್ದೇವೆ. ನಮಸ್ಕಾರ.